ಹಾಯ್ ಹಾಯ್ ಎಲ್ರಿಗೆ, ಸಬ್ ಎರಡ್ ಬಾಲಕ ಮಾತಾಡೋದು. ಹೇಗೆ ಮೂರಕ್ಕೆ ಮೂರು ವಿನ್ ಅಲ್ಲ ವಿಷಯ ಅಂತ ಗೊತ್ತುಂಟ? ನಾವು ಇಲ್ಲಿಯ ತನಕ ಸಹ ಫಸ್ಟ್ ಮೂರಕ್ಕೆ ಮೂರು ಮ್ಯಾಚ್ ಕಂಟಿನ್ಯೂಸ್ ವಿನ್ನೇ ಆಗ್ಲಿಲ್ಲ ಅಂತ ಗೊತ್ತುಂಟ? ನಾನು ಗೂಗಲ್ ಮಾಡಿ ತಿಳ್ಕೊಂಡಿದ್ದೇನೆ. ಈ ಸತಿ ಮೂರಕ್ಕೆ ಮೂರು ವಿನ್ ಅಂತಂದ್ರೆ ಈ ಸತಿ ಕಪ್ ಯಾರದ್ದು? ನಂಗೆಂತ ಗೊತ್ತಿಲ್ಲ, ನಾನೆಂತ ಹೇಳಿಲ್ಲ, ಆದರೆ ಈ ಸತಿ ಐಸ್ ಕ್ರೀಮ್ ಕಪ್ ನಂದೆ. ಲಾಸ್ಟ್ ಟೈಮ್ ಎಂತ ಆಗಿತ್ತು, ವೆನಿಲಾ ಐಸ್ ಕ್ರೀಮ್ ಕರಾಗಿ ಹೋಗಿತ್ತಲ್ಲ, ಅದಕ್ಕೆ ಈ ಸತಿ ಎಂತ ಮಾಡಿದೆ ಗೊತ್ತುಂಟ? ಅಪ್ಪ, ಫ್ರಿಜ್ ಒಳಗೆ ಇಟ್ಟ ಕೂಡ್ಲೆ ಉಂಟಲ್ಲ, ನಾನು ರಪಕ್ಕಂತ ಹೋಗಿ ಐಸ್ ಕ್ರೀಮ್ ತಿಂದು ಬಿಟ್ಟದ್ದು. ಐಸ್ ಕ್ರೀಮ್ ತಿಂದು ಮ್ಯಾಚ್ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಅದಕ್ಕೆ ಈ ಸತಿ ಬಾಯಿಗೆ ಸಹ ಬರಿಸಲಿಲ್ಲ. ಹೇಗೆ ನಾವು ರಸೆಲ್ಲ ಅಂಕಲ್ ಹೊಡೆಯುವಾಗ ಉಂಟಲ್ಲ, ನಂಗೆ ಒಂಥರ ಡಗಡಗಡಗಡಗಡಗಲದ ಅಂತಾಯ್ತು. ನೋಡಿ ಹೇಗೆ ಸಿರಾಜ್ ಅಂಕಲ್ ಬಾಲ್ ಹಾಕಿದ್ದು, ಸೂಪರ್ ಅಲ್ಲ? ಜಾಸ್ತಿ ಎಲ್ಲ ನಾನು ಮಾತಾಡೋದಿಲ್ಲ, ನಾನು ಇವಾಗ ಹೋಗಿ ಉಂಟಲ್ಲ, ಇನ್ನೊಂದು ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತೇನೆ. ನೀವು ಅಪ್ಪನ ವಿಡಿಯೋ ನೋಡಿ ಆಯ್ತಾ? ನಮಸ್ತೆ, ಜನಾರ್ದನ್ ಸರ್ ಮಾತಾಡ್ತಿರೋದು. ಓ ದೇವರ್ರೇ, ಎಂತವಾ ಬಡ್ದು ಬಿಟ್ಟದಲ್ಲ ಕೆ ಕೆ ಆರ್ ಅನ್ನು. ಶ್ಯಾ ಅಂದ್ರೆ ಹಾಕಿ ರುಬ್ಬಿದ ಅಂತ ಹೇಳ್ತಾರಲ್ಲ ಹಾಗೆ, ಆ ರುಬ್ಬಿ ಚಟ್ನಿ ಮಾಡಿಬಿಟ್ರು. ಕಂಟಿನ್ಯೂಸ್ ಮೂರಕ್ಕೆ ಮೂರು ವಿನ್ನಲ್ಲ ನಾವು. ಸೊ ಅದರಿಂದ ಕಪ್ಪಿ ಯಾರದು? ನಾನೆಂತ ಹೇಳುದಿಲ್ಲ, ನೀವೇ ಕಮೆಂಟ್ ಮಾಡಿ ತಿಳಿಸಿ ಕಪ್ ಯಾರದು ಈ ಸತಿ ಅಂತ. ಮತ್ತೆ ಜನಾರ್ದನ್ ಸರ್ ಹೇಳಿದ್ದು ಅಂತೆಲ್ಲ ಆಗ್ಬಾರ್ದು. ಅಂಡ್ ಎಂತ ಗೊತ್ತುಂಟ, ಫಸ್ಟ್ ಟೈಮ್ ಐ ಪಿ ಎಲ್ ಇತಿಹಾಸದಲ್ಲಿ ಆರ್ ಸಿ ಬಿ ಫಸ್ಟ್ ಮೂರು ಮ್ಯಾಚ್ ಕಂಟಿನ್ಯೂಸ್ ವಿನ್ ಆಗಿರುತ್ತೆ. ನಮ್ಗೆ ಈ ತರದೆಲ್ಲ ಗೆಲುವು ಉಂಟಲ್ಲ, ಅಂದ್ರೆ ಫಸ್ಟ್ ಮೂರಕ್ಕೆ ಮೂರು ವಿನ್ ಆಗ್ಬೋದು, ಕಂಟಿನ್ಯೂಸ್ ಮೂರು ವಿನ್ ಆಗ್ಬೋದು, ಈ ತರ ಎಲ್ಲ ವಿನ್ ಆಗ್ಬೋದು ಅಂತ ಒಂದು ತುಂಬಾ ಮರೀಚಿಕೆ ಆಗಿತ್ತು ಕೆಲವು ವರ್ಷಗಳಿಂದ. ನಮ್ಗೆ ಅಂದ್ರೆ ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಆಗ್ಲಿಲ್ಲ, ಇದೊಂಥರ ನ್ಯೂ ಟೈಪ್ ಎಕ್ಸ್ಪೀರಿಯನ್ಸ್, ಒಂಥರ ಖುಷಿ ಆಗ್ತಾ ಉಂಟಲ್ಲ ಫಸ್ಟ್ ಮೂರಕ್ಕೆ ಮೂರು ವಿನ್ ಆಗಿರೋದು. ಟೇಬಲ್ ಟಾಪ್ ಅಲ್ಲಿ ಯಾರ ಮೇಲೆ ಸಹ ಡಿಪೆಂಡ್ ಆಗದೆ ನಾವಾಗಿ ಟೇಬಲ್ ಟಾಪ್ ಅಲ್ಲಿ ಇರೋದು, ಅದೆಲ್ಲ ಉಂಟಲ್ಲ ನಮ್ಗೆ ಅಂದ್ರೆ ಒಂಥರ ನ್ಯೂ ಫೀಲಿಂಗ್, ಅಂದ್ರೆ ಫಸ್ಟ್ ಲವ್ ತರ, ಒಂಥರ ಗಮ್ಮತ್ ಅಂತ ಅನಿಸ್ತದಲ್ಲ ನಿಮ್ಗೆ ಸಹ. ಹಾಗೆ ಅನಿಸ್ತಾ ಇರ್ಬೋದು, ಇಲ್ಲದ್ರೆ ಉಂಟಲ್ಲ ಯಾವತ್ತು ಸಹ ನಾವು ಅದೇನ ತಿಣುಕ ಆಡಿ ಲಾಸ್ಟ್ ರನ್ ರೇಟ್, ಮಳೆ ಬರಲಿ ಸೆಕೆ ಆಗಲಿ ಅದು ಇದಂತೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ರನ್ ರೇಟಲ್ಲಿ ನಾವು ಫೋರ್ತ್ ಪ್ಲೇಸಿಗೆ ಹೋಗೋದು, ಅದು ಇದೆಲ್ಲ ಬೇಡ. ಈ ಸತಿ ನಾವು ನಮ್ಮ ಪಾಡಿಗೆ ಫಸ್ಟ್ ಪ್ಲೇಸಿಗೆ ಹೋಗ್ತೇವೆ ವಿನ್ ಆಗಿಕೊಂಡು, ನೀವು ನಿಮ್ಮ ಪಾಡಿಗೆ ಬೇರೆಯವರು ಸೋತ್ಕೊಂಡು ಗೆದ್ಕೊಂಡು ಆಡ್ತಾ ಇರಿ ಅಂತ ನಾವು ಇದ್ದೇವೆ ಅಂತ ಅನ್ನಿಸ್ತಾ ಉಂಟು. ಹೀಗೆ ಆಡಿದರೆ ಈ ಸತಿ ಕಪ್ಪು, ಅದೇ ನಾನೆಂತ ಹೇಳಲಿಕ್ಕೆ ಹೋಗುದಿಲ್ಲ. ಮತ್ತೆ ಮ್ಯಾಕ್ಸ್ವೆಲ್ ಬಗ್ಗೆ ಹೇಳಲೇಬೇಕು ಇವರೇ, ಎಂತ ಶ್ಯಾ ಅಂದ್ರೆ ನಾನು ಸಹ ಆಕ್ಷನ್ನಲ್ಲಿ ಹೇಳಿದೆ, ಮ್ಯಾಕ್ಸ್ವೆಲ್ಗೆ ಇಷ್ಟೆಲ್ಲ ದುಡ್ಡು ಕೊಡಬೇಕಾ, 14 ಕೋಟಿ ಚಿಲ್ಲರೆ ಕೊಡಬೇಕಾ, ಯಾಕೆ ಕೊಡಬೇಕು ಹಾಗೆ ಹೀಗೆ ಅಂತ ಯಾರು ಮ್ಯಾಕ್ಸ್ವೆಲ್ಗೆ ವಿಷಯ ಹೇಳಿದಾರ ಅಂತ ಜನಾರ್ದನ್ ಸರ್ ಬಾರಿ ನಿಮ್ಮ ಬಗ್ಗೆ ಮಾತಾಡ್ತಿದ್ರು ಅಧಿಕ ಪ್ರಸಂಗಿ ಅವನು ಅಂತ. ಸೊ ಮ್ಯಾಕ್ಸ್ವೆಲ್ಲು, ಓ ಹೌದಾ ಸರಿ ಆಯ್ತು ಆಯ್ತಾ, ನಾನು ನೋಡ್ಕೊಳ್ತೇನೆ ಅಂತ ಫಸ್ಟ್ ಮೂರು ಮ್ಯಾಚಲ್ಲೇ ಟಚ್ ಆಡ್ತಾ ಇದ್ದಾರೆ. ಫಸ್ಟ್ ಮ್ಯಾಚ್ಗಿಂತ ಸೆಕೆಂಡ್ ಮ್ಯಾಚ್ ಇನ್ನೂ ಇಂಪ್ರೂವ್ ಆದರು, ಸೆಕೆಂಡ್ ಮ್ಯಾಚ್ಗಿಂತ ತರ್ಡ್ ಮ್ಯಾಚ್ ಇನ್ನೂ ಸಹ ಇಂಪ್ರೂವ್ ಆದರು, ಫೋರ್ತ್ ಮ್ಯಾಚ್ 100 ಹೊಡೆದ್ರೆ ಉಂಟಲ್ಲ. ಜನಾರ್ದನ್ ಸರ್ ಮತ್ತೆ ಎಂತ ಹೇಳುದಿಲ್ಲ, ಬಾಯಿ ಮುಚ್ಕೊಂಡಿರ್ತಾರೆ. ಫಸ್ಟ್ ಮ್ಯಾಚ್ ಅಲ್ಲಿ 1 ಕೋಟಿ ನಾವು ವಾಪಸ್ ತಗೊಂಡೆವು, ಸೆಕೆಂಡ್ ಮ್ಯಾಚ್ ಅಲ್ಲಿ 1 ಕೋಟಿ ವಾಪಸ್ ತಗೊಂಡೆವು, ಥರ್ಡ್ ಮ್ಯಾಚ್ ಅಲ್ಲಿ ಅವರು 2 ಕೋಟಿ ವಾಪಸ್ ತಗೊಂಡಿದ್ದೇವೆ ನಾವು. ಸೊ ಇವಾಗ ಮೂರು ಮ್ಯಾಚಿಂದ 4 ಕೋಟಿ ಕಲೆಕ್ಟ್ ಆಗಿದೆ, ಇನ್ನೊಂದು 10 ಕೋಟಿ ಬಾಕಿ ಉಂಟು. ಇದೇ ತರ ಆಡಿದ್ರೆ ಉಂಟಲ್ಲ, ಅಂದ್ರೆ ಅವರಿಗೆ ಕೊಟ್ಟ ದುಡ್ಡಿಗೆ ಸಹ ಉಂಟಲ್ಲ ಒಂದು ಸಾರ್ಥಕತೆ ಅಂತ ಅನಿಸ್ತದೆ. ಮತ್ತೆ ನಮ್ಮ ಆಪತ್ ಬಂದವರ ಬಗ್ಗೆ ಮಾತಾಡ್ಬೇಕಂತಿಲ್ಲ, ಅವರು ಪ್ರತಿ ಸತಿ ಕ್ರಿಕೆಟ್ ಆಡುವಾಗ ನಮ್ಗೆ ಎಂತ ಅನಿಸ್ತದೆ ಅಲ್ವಾ, ಯಾಕೆ ರಿಟೈರ್ಮೆಂಟ್ ತಗೊಂಡ್ರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಂದ ಅಂತವೇ ನಮ್ಗೆ ಅನ್ಸುದು. ಎರಡು ಬಾಲಕ ಸಹ ಭಯಂಕರ ಹ್ಯಾಪಿ ಅಪ್ಪ, ಈ ಮ್ಯಾಚ್ ಅಲ್ಲಿ ಭಯಂಕರ ತುಂಬಾ ಕೀಪ್ ಮೂಮೆಂಟ್ಸ್ ಎಲ್ಲ ಇತ್ತು, ಅಂದ್ರೆ ಅಂತ ಮೂಮೆಂಟ್ಸ್ ಎಲ್ಲ. ಒಂದು ಯಾವ್ದು ಅಂತ ಅನಿಸ್ತದೆ ಅಂತಂದ್ರೆ ಟಾಸ್ ವಿನ್ ಅದು. ಸೀರಿಯಸ್ಲಿ, ಕೊಹ್ಲಿ ಅವರು ಇಯಾನ್ ಮಾರ್ಗನ್ ಎದುರು ಲಾಸ್ಟ್ 7 ಎಂತ ಟಾಸ್ ಸೋತಿದ್ದಾರೆ, 7 ಟಾಸ್ ಸೋತ್ ಮೇಲೆ ಈಗ 1 ವಿನ್ ಆಗಿದ್ದಾರೆ. ಅಲ್ಲೇ ನಾವು ಮ್ಯಾಚ್ ವಿನ್ ಅಂತ ನಮ್ಗೆ ಒಂದು ಅನಿಸಿತ್ತು, ಅಬ್ಬ ಟಾಸ್ ವಿನ್ ಅದೇವಲ್ಲ ಅಂತ. ಇನ್ನೊಂದು ವರುಣ್ ಚಕ್ರವರ್ತಿ ಅವರ ಬೌಲಿಂಗಿಗೆ ಮ್ಯಾಕ್ಸ್ವೆಲ್ ಅವರು ತಿರುಗಿ ಒಂದು ಸಿಕ್ಸ್ ಹೊಡೆದದು ಉಂಟಲ್ಲ, ಓ ಮೈ ಗಾಡ್, ಎಂತ ಪವರ್ ಮಾರೆ, ಬ್ಯಾಟ್ ಸ್ವಿಂಗ್ ಅಂತ ಹೇಳ್ತಾರೆ, ಪವರ್ಕ್ಕಿಂತ ಸಹ ಬ್ಯಾಟ್ ಸ್ವಿಂಗ್. ನಂಗೆ ಮ್ಯಾಕ್ಸ್ವೆಲ್ ಮತ್ತೆ ಹಾರ್ದಿಕ್ ಪಾಂಡ್ಯ ಅವ್ರದ್ದು ಭಯಂಕರ ಖುಷಿ ಆಗುದು ಅಂತಂದ್ರೆ ಆ ಬ್ಯಾಟ್ ಸ್ವಿಂಗ್ ಉಂಟಲ್ಲ, ಆ ಕ್ಲೀನ್ ಮತ್ತೆ ಫಾಸ್ಟ್ ಬ್ಯಾಟ್ ಸ್ವಿಂಗ್. ಇನ್ನೊಂದು ರಸೆಲ್ ಅವರು ಫುಲ್ ಟಾಸ್ ಒಂದು ಇಲ್ಲಿ ಹಾಕಿದ ಬಾಲ್ ಹಾಕಿದಾಗ ಎ ಬಿ ಡಿ ಅವರು ಬಗ್ಗಿ ಅದನ್ನು ಉಂಟಲ್ಲ, ಕೀಪರ್ ಮತ್ತೆ ಒಂದು ಥರ್ಡ್ ಸ್ಲಿಪ್ ಇದು ಮಿಡ್ಲಿಂದ ಒಂದು ಫೋರ್ ಹೊಡೆದ್ರಲ್ಲ, ಅದು ಸಹ ಹಾಗೆ ಈ ಮನುಷ್ಯನಿಗೆ ಎಲ್ಲಿ ಅಂತ ಬಾಲ್ ಹಾಕುದು ಅಂತ ಎಂಥವನಿಗೆ ಆದರೂ ಅನ್ನಿಸ್ತದೆ. ಇನ್ನೊಂದು ಕೀ ಮೂಮೆಂಟ್ ಯಾರು ಹೇಳಿ, ನಮ್ಮ ಸಿರಾಜಣ್ಣ 19th ಓವರ್ಗೆ ಎಂಥ ಬೌಲಿಂಗ್ ಇವರೇ, ಅಯ್ಯಾ ಶ್ಯಾ ಅದ್ಭುತ. ಫಸ್ಟ್ 4 ಬಾಲ್ ಯಾರ್ಕರ್ ರಸೇಲಿಗೆ, 5th ಬಾಲ್ ಇಲ್ಲಿಗೆ, 6th ಬಾಲ್ ಸಿಂಗಲ್ ಸಿಕ್ಕಿತ್ತು, ಎಂತ ಓವರ್ ಇವರೇ, ಅಯ್ಯೋ ಅದು ಆಕ್ಚುಲಿ ಒಂದು ಬೇರೆ ಲೆವೆಲ್ಗೆ ನಮ್ಗೆ ಒಂದು ತಗೊಂಡೋಗಿತ್ತು, ಇಂಥ ಬೌಲಿಂಗ್ ಆರ್ ಸಿ ಬಿ ಬೌಲರ್ಸ್ ಹಾಕ್ತಾರೆ ಹಾಗೆ ಹೀಗೆ ಅಂತ. ಮತ್ತೆ ರಸೇಲ್ ಒಂದ್ಸತಿ ಚಹಲ್ ಅವರಿಗೆ ನಾಯಿಗೆ ಹೊಡೆದಾಗಿ ಹೊಡಲಿಕ್ಕೆ ಸ್ಟಾರ್ಟ್ ಮಾಡೋಗುಂಟಲ್ಲ, ನಮ್ಗೆ ಓ ಅಂತ ಅನಿಸಿತ್ತು, ಎಲ್ಲ ಗತಕಾಲದ ವೈಭವ ಎಲ್ಲ ನೆನಪಾಯಿತು. ಮತ್ತೆ ಇದೊಂಥರ ರಿವೆಂಜ್, ನಾನು ಯಾವ್ದೊಂದು ಫೋಟೋ ನೋಡಿದೆ 2018 ಇದೇ ಡೇಟಿಗೆ ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಇತ್ತು, ಕೆ ಕೆ ಆರ್ ಅವರು 223 ಏನೋ ಹೊಡೆದಿದ್ರು, ನಾವು 82 ಆಲ್ ಔಟ್. ಈ ತರ ಒಂದು ಭಯಾನಕ ಸೋಲು, ಭರ್ಜರಿ ಸೋಲು ಅಂದ್ರೆ ಭಯಾನಕ ಸೋಲು ನಮ್ಗೆ ಸಿಕ್ಕಿತ್ತು, ಅದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ನಾವು ರಿವೆಂಜ್ ತಗೊಂಡಿದ್ದೇವೆ. ಸೊ ಇನ್ನೊಂದು ನಾನು ಮುಖ್ಯವಾದ ವಿಷಯಕ್ಕೆ ಇವಾಗ ಬರ್ತೇನೆ, ವಿಡಿಯೋ ಇರುವುದಿಲ್ಲ
ಯಾವುದು ನೆಕ್ಸ್ಟ್ ವಿಡಿಯೋ ಇರೋದಿಲ್ಲ. ನೆಕ್ಸ್ಟ್ ಅಂದರೆ ಯಾವುದು, ಈಗ ಇದು ನಮ್ಮ ಪಂಜಾಬ್ ಮತ್ತು ಡೆಲ್ಲಿದು ಮ್ಯಾಚ್ ಆಗ್ತಾ ಉಂಟಲ್ಲ, ಅದಕ್ಕೆ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಜನಾರ್ದನ್ ಸರ್ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ 7:25 ಆಗಿದೆ, ನಮಗೆ 8 ಗಂಟೆಗೆ ಬಸ್ ಉಂಟು. ಈ ವಿಡಿಯೋ ಅಪ್ಲೋಡ್ ಮಾಡಿ ನಾನು ಹೊರಡಿದೆ. ಸೊ ಅದರಿಂದ ದಯವಿಟ್ಟು ಕ್ಷಮಿಸಿ. ನಾನು ಎಲ್ಲಿ ಟ್ರಾವೆಲ್ ಮಾಡ್ತಿದ್ದೇನೆ ಅಂತಂದರೆ, ಇವತ್ತು ನಮ್ಮ ಸ್ಟೂಡೆಂಟ್ ಕೆ ಎಲ್ ರಾಹುಲ್ ಅವ್ರದ್ದು ಬರ್ಡೇ. ಬರ್ಡೇ ಸೆಲೆಬ್ರೇಟ್ ಮಾಡಬೇಕಂತ ಹೋಗ್ತಾ ಇದ್ದೇನೆ, ಕಾಮಿಡಿ ಮಾಡಿದ್ದು ಬರ್ಡೇ ಸೆಲೆಬ್ರೇಟಿಗೆಲ್ಲ, ಟ್ರಾವೆಲ್ ಮಾಡ್ತಾ ಇದ್ದೇನೆ. ಸೊ ಆ ವಿಡಿಯೋದು ವ್ಯೂಸ ಇದಕ್ಕೆ ಸಿಗಬೇಕು, ಗೊತ್ತಾಯ್ತಾ? ವಿಡಿಯೋ ಬರ್ತಾ ಇಲ್ಲಲ್ಲ, ಸೊ ಆ ವಿಡಿಯೋದು ವ್ಯೂಸ ಇದೇ ವಿಡಿಯೋಗೆ ಬರಬೇಕು. ಲೈಕ್ ಒತ್ತಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಎಂತ ಮಾರೆ 30,000 ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಇನ್ನು 50,000 ಕನಸು ಕಾಣ್ತಿದ್ದೇನೆ ನನಗೆ, ಎಂತ ಹೇಳೋದು. ಸೊ ನೋಡಿ, ಹಾಂ, ನಾಳೆಯಿಂದ ಪುನಃ ವಿಡಿಯೋ ಎಲ್ಲ ಇರ್ತದಪ್ಪ, ನಾಳೆಯಿಂದ ಪುನಃ ವಿಡಿಯೋ ಇರ್ತದೆ. ಮತ್ತು ಈ ಟೀ ಶರ್ಟ್ ನಿಮಗೆ RCB ಕಸ್ಟಮೈಸ್ಡ್ ಟೀ ಶರ್ಟ್, ಹಿಂದೆ ಎಲ್ಲ ಗಣೇಶ್ ಅಂತೆಲ್ಲ ಬರ್ಕೊಂಡುಂಟು, ನಂಬರ್ ಎಲ್ಲ ಉಂಟು. ಕಸ್ಟಮೈಸ್ಡ್ ಟೀ ಶರ್ಟ್ ಬೇಕು ಅಂತಿದ್ರೆ ಯಾವುದು, ಹಾಂ, ಡಿಸ್ಕ್ರಿಪ್ಷನಲ್ಲೇ ಹಾಕ್ತೇನೆ, ಆ ನಂಬರಿಗೆ ಕಾಲ್ ಮಾಡಿ ಆಯಿತಾ? ಬರುವಾಗಾದರೆ, ಹಾಂ, ನಾಳೆದು ಮ್ಯಾಚ್ ಯಾವುದು, CSK vs. ರಾಜಸ್ಥಾನ್ ವಿನ್ ನೋಡಿ ಬಿಡುವ, ಹಾಂ, ಸರಿ ಹಾಗಾದರೆ ಬರ್ತೇನೆ, ಬಾಯ್ ಬಾಯ್.